ಭೀಕರ ಆಕ್ಸಿಡೆಂಟ್, ಮೂವರು ಬಲಿ, ಸ್ಥಳಕ್ಕೆ ಎಸ್ಪಿ ಭೇಟಿ. ಘಟನೆಯಲ್ಲಿ ಅನಾಥರಾದ ಇಬ್ಬರು ಮಕ್ಕಳು. ಚಿಂತಾಮಣಿ ತಾಲೂಕಿನ ಕಾಚಹಳ್ಳಿ ಸಮೀಪ ಘಟನೆ. ಚಿಂತಾಮಣಿ ಕೋಲಾರ ಚಿಂತಾಮಣಿ ಮುಖ್ಯ ರಸ್ತೆಯ ಕಾಚಹಳ್ಳಿ ಬಳಿ ಟೊಮ್ಯಾಟೊ ಖಾಲಿ ಕ್ರೇಟ್ಗಳನ್ನು ಸಾಗಿಸಿಕೊಂಡು ಹೋಗ್ತಿದ್ದ ಟೆಂಪೋ ಚಾಲಕನೋರ್ವ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಎರಡು ದ್ವಿಚಕ್ರ ವಾಹನಗಳಿಗೆ ಭೀಕರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಪ್ರತ್ಯೇಕ ದ್ವಿಚಕ್ರ ವಾಹನದಲ್ಲಿದ್ದ ದಂಪತಿ ಸಾವನ್ನಪ್ಪಿದ್ದು, ಮೂರು ಮಕ್ಕಳು ಗಾಯಗೊಂಡಿದ್ದು, ಗಾಯಗೊಂಡ ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸುತ್ತಿದ್ದು, ಒಬ್ಬ ಮಗು ಮೃತಪಟ್ಟಿರುವ ಘಟನೆ ಇಂದು ಮಧ್ಯಾಹ್ನ ಸುಮಾರು 3:30 ಸಮಯದಲ್ಲಿ ನಡೆದಿದೆ. ಅಪಘಾತದಲ್ಲಿ ಸಾವನ್ನಪ್ಪಿದವರನ್ನು ಚಿಂತಾಮಣಿ ನಗರದ ನಿವಾಸಿಗಳಾದ 40 ವರ್ಷದ ಶ್ರೀರಾಮ್ ಮತ್ತು ಆತನ ಪತ್ನಿ 35 ವರ್ಷದ ಶ್ಯಾಮಲಾ ಎಂದು ಗುರುತಿಸಲಾಗಿದೆ. ಗಾಯಗೊಂಡವರನ್ನು ಮೃತ ಶ್ರೀರಾಮ್ ಅವರ ಮಕ್ಕಳಾದ 14 ವರ್ಷದ ಮೋಕ್ಷ, 9 ವರ್ಷದ ತುಷಾರ್ ಮತ್ತು ಮೃತ ಶ್ರೀರಾಮ್ ಅವರ ಅಣ್ಣನಾದ ಬಾಬು ಅವರ ಮಗ 10 ವರ್ಷದ ತೇಜು ಎಂದು ಗುರುತಿಸಲಾಗಿದೆ. ಶ್ರೀರಾಮ್ ಕೋಲಾರ ತಾಲೂಕಿನ ಕ್ಯಾಲನೂರು ಗ್ರಾಮದ ನಿವಾಸಿಯಾಗಿದ್ದು, ಕುರುಬುರಿಯಿಂದ ಕುರುಬೂರಿನ ಶ್ಯಾಮಲಮ್ಮ ಅವರನ್ನು ಮದುವೆಯಾಗಿದ್ದು ಚಿಂತಾಮಣಿ ನಗರದಲ್ಲಿ ವಾಸವಾಗಿದ್ದಾರೆ ಎನ್ನಲಾಗಿದೆ. ಇಂದು ಶ್ಯಾಮಲಮ್ಮ ಅವರ ತವರೂರು ಗ್ರಾಮವಾದ ಕುರುಬೂರು ಗ್ರಾಮದಲ್ಲಿದ್ದ ತಿಥಿವೊಂದರ ಕಾರ್ಯಕ್ರಮಕ್ಕೆ ಬಂದು ವಾಪಸ್ ಹೋಗುವಾಗ ಈ ಅವಘಡ ನಡೆದಿದೆ. ಶ್ಯಾಮಲಮ್ಮ ತನ್ನ ಮಕ್ಕಳಾದ ಮೋಕ್ಷ ಮತ್ತು ತುಷಾರ್ ಹಾಗೂ ಪತಿಯ ಅಣ್ಣನ ಮಗನಾದ ತೇಜು ಅವರನ್ನು ಟಿವಿಎಸ್ ವೀಗಾ ಕಂಪನಿಯ ದ್ವಿಚಕ್ರ ವಾಹನದಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ. ಗಂಡ ಶ್ರೀರಾಮ್ ಅವರನ್ನು ಹಿಂಬಾಲಿಸಿಕೊಂಡು ಅವರ ಹಿಂದೆಯೇ ತನ್ನ ಬೈಕ್ನಲ್ಲಿ ಕುರುಬೂರು ಗ್ರಾಮದಿಂದ ಚಿಂತಾಮಣಿಗೆ ಬರ್ತಿದ್ದಾಗ ಚಿಂತಾಮಣಿಯಿಂದ ಕೋಲಾರದತ್ತ ಹೋಗ್ತಿದ್ದ ಟೆಂಪೋ ಚಾಲಕ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಹೋಗಿ ಎದುರುಗಡೆ ಬರ್ತಿದ್ದ ಎರಡು ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ನಂತರ ರಸ್ತೆ ಪಕ್ಕದಲ್ಲಿದ್ದ 11 kV ವಿದ್ಯುತ್ ಕಂಬಕ್ಕೂ ಸಹ ಡಿಕ್ಕಿ ಹೊಡೆದಿದ್ದು, ಕಂಬ ಮುರಿದಿದ್ದು ಟೆಂಪೋ ಬೆಂಕಿ ತಗುಲಿದ್ದಲ್ಲದೆ ಸಂಪೂರ್ಣ ಜಖಂ ಆದರೂ ಸಹ ಟೆಂಪೋ ಚಾಲಕ ಅವಘಡದಿಂದ ಪಾರಾಗಿ ನಂತರ ಅಲ್ಲಿಂದ ಪರಾರಿಯಾಗಿದ್ದಾನೆ. ಟೆಂಪೋ ಡಿಕ್ಕಿ ಹೊಡೆದ ರಭಸಕ್ಕೆ ಟಿವಿಎಸ್ ವೀಗಾ ವಾಹನದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಗೆ ದ್ವಿಚಕ್ರ ವಾಹನ ಮತ್ತು ಸದರಿ ವಾಹನ ಚಾಲನೆ ಮಾಡುತ್ತಿದ್ದ ಶ್ಯಾಮಲಾ ಬೆಂಕಿಗೆ ಆಹುತಿಯಾಗಿ ಸಾವನ್ನಪ್ಪಿದ್ರೆ ದ್ವಿಚಕ್ರ ವಾಹನಕ್ಕೆ ಬೆಂಕಿ ತಗುಲಿದ್ರು. ಟೆಂಪೋ ಡಿಕ್ಕಿಯ ರಭಸಕ್ಕೆ ಮಕ್ಕಳು ದ್ವಿಚಕ್ರ ವಾಹನದಿಂದ ಕೆಳಕ್ಕೆ ಬಿದ್ದ ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದಾರೆ ಹೊರತು ಅವರು ಬೆಂಕಿಯಿಂದ ಪಾರಾಗಿದ್ದಾರೆ. ಇನ್ನು ಪತ್ನಿಯ ವಾಹನದ ಹಿಂದೆ ಬರ್ತಿದ್ದ ಶ್ರೀರಾಮ್ ಅವರ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸದರಿ ವಾಹನ ಸಹ ಸಂಪೂರ್ಣವಾಗಿ ಜಖಂಗೊಂಡು ಸದರಿ ವಾಹನ ಚಾಲನೆ ಮಾಡುತ್ತಿದ್ದು ಶ್ರೀರಾಮ ಸಹ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ದ್ವಿಚಕ್ರ ವಾಹನ ಮತ್ತು ಟೆಂಪೋದಲ್ಲಿ ಬೆಂಕಿ ಕಾಣಿಸಿಕೊಂಡ ತಕ್ಷಣ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಕರಿಯಣ್ಣ ಮತ್ತು ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಆಗಬಹುದಾದ ಅನಾಹುತವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್, ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಾಲ್ ಚೌಕ್ಸೆ, ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅಪಘಾತದ ಸ್ಥಳದಲ್ಲಿ ಮೃತ ಮತ್ತೆ ಹೇಗೆ ಆಗಿದೆ, ಯಾವ ಕಾರಣ ಬಗ್ಗೆ ಆಗಿದೆ, ಯಾರ್ದು ಮಿಸ್ಟೇಕ್ ಇದೆ, ಅದು ನಾವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಆಮೇಲೆ ಆಕ್ಷನ್ ಮಾಡ್ತೀವಿ. ಜನ ಸತ್ತಾಗಿದೆ? ಎಷ್ಟು ಜನ ಸಾವಾಗಿದ್ದಾರೆ? ಇಬ್ರು ಜನ ಸತ್ತಾಗಿದೆ, ವೈಫ್ ಮತ್ತೆ ಹಸ್ಬೆಂಡ್. ಈಗ ಇನ್ಫಾರ್ಮೇಶನ್ ಇಲ್ಲ ನಮಗೆ, ಗಾಡಿ ನಂಬರ್ ಸಿಕ್ಕಿದೆ ಬಟ್ ಗಾಡಿ ನಂಬರ್ ಅಲ್ಲಿ ಇನ್ಫಾರ್ಮೇಶನ್ ಸಿಕ್ತಾರೆ. ನಾವು ಟ್ರೈ ಮಾಡ್ತೀವಿ, ವಿದ್ ಇನ್ 1 hour ಕ್ಲಿಯರ್ ಆಗುತ್ತೆ ಏನು ಹೆಸರು. ತಂದೆ ತಾಯಿ ಬಂದಿದ್ದಾರೆ, ಡೀಟೇಲ್ಸ್ ತಗೊಂಡಿದ್ದೀನಿ, ಬಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಎಲ್ಲಿಂದ ಬಂದಿದ್ದಾರೆ, ಎಲ್ಲಿ ಹೋಗ್ತಾರೆ ಅದು ಪೂರ್ತಿ ಮಾಹಿತಿ ಇಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.